ಚರ್ಚೆ ಸುಮ್ಮನೆ ಬರಲ್ಲ, ಯಾಕಂದ್ರೆ ಬಿಜೆಪಿ ಒಳಗೂ ಚರ್ಚೆ ಆಗ್ತಿದೆ. ಸೌದಿ ಅವರು ಬರ್ತಾರೆ, ಯಾಕಂದ್ರೆ ಶೆಟ್ರು ಬಂದ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಸೌದಿ ಅವರು ಬರ್ತಾರೆ, ಅವ್ರು ನಮ್ಮವರು, ಅವರಲ್ಲಿ ನಮ್ ಡಿ ಎನ್ ಎ ಇದೆ, ನಮ್ ರಕ್ತ ಇರುತ್ತೆ, ನಮ್ ರಕ್ತ ಇರುತ್ತದೆ, ನಮ್ ಡಿ ಎನ್ ಎ ಇದೆ ಅನ್ನುವಂಥದ್ದು ಅವ್ರು ಹೇಳ್ತಿದ್ದಾರೆ. ಯಾರು? ಬಿಜೆಪಿ ಅವ್ರು ಹೇಳ್ತಾರೆ. ಬಿಜೆಪಿ ಡಿ ಎನ್ ಎ ಸೌದಿ ಅವ್ರದ್ದು. ನಮ್ಮ ಅಪ್ಪನ ರಕ್ತ ನನ್ನ ಮೈಯಲ್ಲಿ ಇರುತ್ತೆಪ್ಪ, ಇನ್ ಯಾವ್ದಾದ್ರು ಡಿ ಎನ್ ಎ ತಂದು ನನಗೆ ಯಾಕೆ ತೋಲ್ಸಕತ್ತಿದೆ? ನಮ್ಮ ಅಪ್ಪಗೆ ನಾನು ಹುಟ್ಟಿದ್ದೀನಿ, ಇನ್ ಯಾವ್ದಾದ್ರು ಡಿ ಎನ್ ಎಗಳನ್ನು ತಂದು ನನಗೆ ತೋರ್ಸಕ್ಕೆ ಹೋಗ್ಬೇಡಿ. ನಾನು ಲಕ್ಷ್ಮಣ್ ಸವದಿನೇ ಬೇರೆ, ಜಗದೀಶ್ ಶೆಟ್ಟರೇ ಬೇರೆ. ಜಗದೀಶ್ ಶೆಟ್ಟರ್ ಹೋದ್ರ ಮೇಲೆ ನಾವೆಲ್ಲರೂ ಹೋಗ್ಬೇಕಾ? ನಾನು ಮೊದಲು ಹೋಗಿದ್ದೋ ಅವ್ರು ಮೊದಲು ಹೋಗಿದ್ದೋ? ಮತ್ತೆ ಅವ್ರು ಹಿಂದೆ ಬಂದರು, ಈ ಮೊದಲು ಹೋದರು, ನಾನು ಯಾಕೆ ಹೋಗ್ಬೇಕು? ಅವ್ರಿಗೆ ಅವ್ರದ್ದು ವಿಚಾರ ಅವರಿಗೆ, ನನ್ನ ವಿಚಾರ ನನಗೆ. ಇನ್ನು ಜಗದೀಶ್ ಶೆಟ್ಟರ್ ಹಾದಿ ಎಲ್ಲರೂ ತುಳಿಬೇಕಾ? ನನಗೆ ಅವತ್ತಾಗಿರ್ತಕ್ಕಂಥ ನೋವನ್ನು ನಾನು ಸಹಿಸ್ಕೊಂಡು ಇದ್ದುಕೊಂಡು ಕೊನೆಗೆ ನನಗೆ ಅನಿವಾರ್ಯವಾಗಿ ಆ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷ ಇರಿದಾಗ ಕಾಂಗ್ರೆಸ್ ಪಕ್ಷ ನನಗೆ ಆಶ್ರಯ ಕೊಟ್ಟಿದೆ. ನನಗೆ ಭಾಳ ಗೌರವದಿಂದ ಅವ್ರು ಬರ್ಮಾಡ್ಕೊಂಡಿದ್ದಾರೆ, ಗೌರವದಿಂದ ನಡೆಸ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಮಂತ್ರಿಮಂಡಲದ ಸದಸ್ಯರು ಅತ್ಯಂತ ಗೌರವಿತವಾಗಿ ನನ್ನನ್ನು ನಡೆಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನನಗೇನು ಹುಚ್ಚಿಡ್ದಿದೆ ಈ ಪಾರ್ಟಿ ಬಿಟ್ಟು ಬೇರೆ ಕಡೆ ಹೋಗೋಕ್ಕೆ? ನಿನ್ನ ಕೇಳ್ತೇನಪ್ಪ ನಾನು, ನಿನ್ನ ಚರ್ಚೆ ಸುಮ್ಮನೆ ಬರಲ್ಲ, ಯಾಕಂದ್ರೆ ಬಿಜೆಪಿ ಒಳಗೂ ಚರ್ಚೆ ಆಗ್ತಿದೆ. ಸೌದಿ ಅವರು ಬರ್ತಾರೆ, ಯಾಕಂದ್ರೆ ಶೆಟ್ರು ಬಂದ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಸೌದಿ ಅವರು ಬರ್ತಾರೆ, ಅವ್ರು ನಮ್ಮವರು, ಅವರಲ್ಲಿ ನಮ್ ಡಿ ಎನ್ ಎ ಇದೆ, ನಮ್ ರಕ್ತ ಇರುತ್ತೆ, ನಮ್ ರಕ್ತ ಇರುತ್ತದೆ, ನಮ್ ಡಿ ಎನ್ ಎ ಇದೆ ಅನ್ನುವಂಥದ್ದು ಅವ್ರು ಹೇಳ್ತಿದ್ದಾರೆ. ಯಾರು? ಬಿಜೆಪಿ ಅವ್ರು ಹೇಳ್ತಾರೆ. ಬಿಜೆಪಿ ಡಿ ಎನ್ ಎ ಸೌದಿ ಅವ್ರದ್ದು. ನಮ್ಮ ಅಪ್ಪನ ರಕ್ತ ನನ್ನ ಮೈಯಲ್ಲಿ ಇರುತ್ತೆಪ್ಪ, ಇನ್ ಯಾವ್ದಾದ್ರು ಡಿ ಎನ್ ಎ ತಂದು ನನಗೆ ಯಾಕೆ ತೋಲ್ಸಕತ್ತಿದೆ? ನಮ್ಮ ಅಪ್ಪಗೆ ನಾನು ಹುಟ್ಟಿದ್ದೀನಿ, ಇನ್ ಯಾವ್ದಾದ್ರು ಡಿ ಎನ್ ಎಗಳನ್ನು ತಂದು ನನಗೆ ತೋರ್ಸಕ್ಕೆ ಹೋಗ್ಬೇಡಿ. ನಾನು ಲಕ್ಷ್ಮಣ್ ಸವದಿನೇ ಬೇರೆ, ಜಗದೀಶ್ ಶೆಟ್ಟರೇ ಬೇರೆ. ಜಗದೀಶ್ ಶೆಟ್ಟರ್ ಹೋದ್ರ ಮೇಲೆ ನಾವೆಲ್ಲರೂ ಹೋಗ್ಬೇಕಾ? ನಾನು ಮೊದಲು ಹೋಗಿದ್ದೋ ಅವ್ರು ಮೊದಲು ಹೋಗಿದ್ದೋ? ಮತ್ತೆ ಅವ್ರು ಹಿಂದೆ ಬಂದರು, ಈ ಮೊದಲು ಹೋದರು, ನಾನು ಯಾಕೆ ಹೋಗ್ಬೇಕು? ಅವ್ರಿಗೆ ಅವ್ರದ್ದು ವಿಚಾರ ಅವರಿಗೆ, ನನ್ನ ವಿಚಾರ ನನಗೆ. ಇನ್ನು ಜಗದೀಶ್ ಶೆಟ್ಟರ್ ಹಾದಿ ಎಲ್ಲರೂ ತುಳಿಬೇಕಾ? ನನಗೆ ಅವತ್ತಾಗಿರ್ತಕ್ಕಂಥ ನೋವನ್ನು ನಾನು ಸಹಿಸ್ಕೊಂಡು ಇದ್ದುಕೊಂಡು ಕೊನೆಗೆ ನನಗೆ ಅನಿವಾರ್ಯವಾಗಿ ಆ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷ ಇರಿದಾಗ ಕಾಂಗ್ರೆಸ್ ಪಕ್ಷ ನನಗೆ ಆಶ್ರಯ ಕೊಟ್ಟಿದೆ. ನನಗೆ ಭಾಳ ಗೌರವದಿಂದ ಅವ್ರು ಬರ್ಮಾಡ್ಕೊಂಡಿದ್ದಾರೆ, ಗೌರವದಿಂದ ನಡೆಸ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಮಂತ್ರಿಮಂಡಲದ ಸದಸ್ಯರು ಅತ್ಯಂತ ಗೌರವಿತವಾಗಿ ನನ್ನನ್ನು ನಡೆಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನನಗೇನು ಹುಚ್ಚಿಡ್ದಿದೆ ಈ ಪಾರ್ಟಿ ಬಿಟ್ಟು ಬೇರೆ ಕಡೆ ಹೋಗೋಕ್ಕೆ? ನಿನ್ನ ಕೇಳ್ತೇನಪ್ಪ ನಾನು, ನಿನ್ನ